ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ಜಿವಿ ಟಿವಿಗೆ ಸ್ವಾಗತ. ನಾನು ಕಾವೇರಿ. ರಾಜ್ಯಾದ್ಯಂತ ಇಂದಿನಿಂದ 2021-2022 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರಮುಖವಾದ ಘಟ್ಟವಾಗಿರುವ ಈ ಒಂದು ಪರೀಕ್ಷೆಗೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಯಾವೆಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡಿದೆ, ಜೊತೆಗೆ ಕಾಲೇಜಿನ ಸಿದ್ಧತೆ ಹೇಗಿಲ್ಲ ಇದೆ ಎಂಬುದನ್ನ ಮುಂದೆ ನೋಡೋಣ, ಬನ್ನಿ. ಹೌದು, ಹೊಸದುರ್ಗ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿಯೂ ಕೂಡ ಸುತ್ತಮುತ್ತಲಿನ ಊರಿನ ಶಾಲೆಗಳ ಮಕ್ಕಳು ಇಂದು ಈ ಒಂದು ಕಾಲೇಜಿನ ಪರೀಕ್ಷೆ ಕೇಂದ್ರವಾಗಿ ಬೆಳಿಗ್ಗೆ 10:30 ರಿಂದ ಮಧ್ಯಾಹ್ನ 1:30 ರವರೆಗೆ ತಮ್ಮ ಪರೀಕ್ಷೆಯ ಪ್ರಥಮ ಪತ್ರಿಕೆಯಾಗಿ ಕನ್ನಡ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಿದ್ದಾರೆ. ವೀಕ್ಷಕರು, ಇವತ್ತು ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೀತಾ ಇದೆ. ಪರೀಕ್ಷೆಯ ಪ್ರಥಮ ದಿನ ಇವತ್ತಾಗಿದೆ. ಹಾಗೆ ನಾವು ಇವತ್ತು ಹೊಸದುರ್ಗದ ಜೂನಿಯರ್ ಕಾಲೇಜ್ ಮುಂಭಾಗ ಇದ್ದೀವಿ. ಹಾಗಾದ್ರೆ 2021-2022 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹೇಗೆಲ್ಲ ವಿದ್ಯಾರ್ಥಿಗಳು ಸಿದ್ಧತೆ ನಡೆಸಿದ್ದಾರೆ, ಹಾಗೆ ಕಾಲೇಜಿನಲ್ಲಿ ಕೂಡ ಶಿಕ್ಷಣ ಮಂಡಳಿ ಯಾವೆಲ್ಲ ರೀತಿ ಸಿದ್ಧತೆ ನಡೆಸಿದಂಥದ್ದು ಅನ್ನೋದನ್ನ ಖುದ್ದು ಇವತ್ತು ನಾವು ಸ್ಟೂಡೆಂಟ್ ಮಾತಾಡ್ಸೋಣ. ನಮಸ್ತೆ. ಹಲೋ, ನಿಮ್ಮ ಹೆಸರು? ತೇಜಶ್ರೀ. ಓಕೆ, ಇವತ್ತು ಎಸ್ಎಸ್ಎಲ್ಸಿ ಎಕ್ಸಾಮ್ ಬರ್ತಿದ್ರ, ಮೊದಲಿಗೆ ಕಂಗ್ರಾಟ್ಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಪ್ರಿಪ್ರೇಷನ್ ಹೇಗಿತ್ತು ಅಂದ್ರೆ, ನಿಮ್ದು ಟೀಚರ್ಸ್ ಕಡೆಯಿಂದ ಆಗಿರ್ಬೋದು, ಪೇರೆಂಟ್ಸ್ ಕಡೆಯಿಂದ ಆಗಿರ್ಬೋದು, ಒಂದು ಎಕ್ಸಾಮ್ ಅಂದ್ರೆ ಎಸ್ಎಸ್ಎಲ್ಸಿ ಅಂದ್ರೆ ಒಂದು ಪ್ರಮುಖ ಘಟ್ಟ ಅಂತೀವಿ, ಅಂದ್ರೆ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತೀವಿ, ಹೇಗೆಲ್ಲ ಪ್ರಿಪ್ರೇಷನ್ ಇತ್ತು? ಆಕ್ಚುಲಿ ಎಸ್ಎಸ್ಎಲ್ಸಿ ಇದು ಒಂಥರ ನಂದು ಡಿಫ್ರೆಂಟ್ ಆಗೇ ನಡೀತು ಜರ್ನಿ, ಅನ್ಕೊಂಡೇ ಇರಲಿಲ್ಲ. ತುಂಬಾ ಕಷ್ಟಪಟ್ಟು ಓದಿದ್ದೀನಿ, ಆಮೇಲೆ ಟೀಚರ್ಸ್ ಕೂಡ ತುಂಬಾನೇ ನಂಗೆ ಪ್ರೋಪ್ ಮಾಡಿದ್ದಾರೆ, ಮೋಟಿವೇಟ್ ಮಾಡಿದ್ದಾರೆ. ಎಲ್ಲ ನಾನೇನೇ ಡೌಟ್ಸ್ ಕೇಳಿದ್ರು ನನಗೆ ಫುಲ್ಫಿಲ್ ಮಾಡಿ, ಅವರು ಡೌಟ್ಸೇ ಬರೆದಿರೋ ಹಾಗೆ ಅವ್ರು ಆಕ್ಚುಲಿ ಲೆಸನ್ ಮಾಡಿದ್ದಾರೆ. ನೋಟ್ಸ್ ಕೂಡ ಪರ್ಫೆಕ್ಟ್ ಆಗಿ ಎಲ್ಲ ಕೊಟ್ಟಿದ್ದಾರೆ, ನಮ್ಮ ಕಾನ್ಸೆಪ್ಟ್ಸ್ ಅರ್ಥ ಮಾಡಿಸಿದ್ದಾರೆ. ಇನ್ನು ಯಾವ ಶಾಲೆಯಿಂದ ಇವತ್ತು ನೀವು ಈ ಸೆಂಟರ್ಗೆ ಬಂದಿದ್ರೆ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ? ನಾನು ಜನರಲ್ ಕರಿಯಪ್ಪ ಸ್ಕೂಲಿಂದ ಬಂದಿದ್ದೀನಿ, ಜೂನಿಯರ್ ಕಾಲೇಜ್ ಸೆಂಟರ್ಗೆ. ಓಕೆ, ಕೊರೋನಾ ಇರೋದ್ರಿಂದ ಏನಾದರೂ ಎಕ್ಸಾಮು ಸಾಕಷ್ಟು ಬಾರಿ ನಿಮಗೆ ಆನ್ಲೈನ್ ಕ್ಲಾಸಸ್ ಆಗಿದೆ, ತರಗತಿಯಲ್ಲಿ ಕೂತು ನೀವು ಕ್ಲಾಸಸ್ ಕೇಳಿಲ್ಲ, ಅದರಿಂದ ಏನಾದರೂ ನರ್ವಸ್ ಇತ್ತ ಎಕ್ಸಾಮ್ ಹೇಗೆ ನಾನು ಫೇಸ್ ಮಾಡೋದಂತೆ ಏನಾದರೂ? ಆಕ್ಚುಲಿ ಇತ್ತು, ಯಾಕಂದ್ರೆ ನಾನು ಆಫ್ಲೈನ್ ಕೇಳ್ದಲೆ ನಂಗೆ ತುಂಬಾ ಡೌಟ್ಸ್ನ ಟೀಚರ್ಸ್ ಕೂಡ ನನ್ನ ಫೋನಲ್ಲಿ ಕೇಳಿದಾಗ ಇದಕ್ಕೆ ಆಫ್ಲೈನ್ ಇದ್ರೆ ಬೋರ್ಡ್ ಇದ್ರೆ ತುಂಬಾ ಹೆಲ್ಪ್ ಆಗಿರೋದು ಅಂತ ಹೇಳಿದ್ರು. ಬಟ್ ಅದು ತುಂಬಾನೇ ಭಯ ಇತ್ತು, ಬಟ್ ಲಕ್ಕಿಲಿ ಬೇಗ ಸ್ಕೂಲ್ಸ್ ಎಲ್ಲ ಓಪನ್ ಆಗಿ ನಮಗೋಸ್ಕರ ಬರ್ದಲೇ ನಮಗೂ ಕೂಡ ಹೆಲ್ಪ್ ಮಾಡಿದೆ. ಓಕೆ, ಇನ್ನು ಉಳಿದ ಐದು ಪೇಪರ್ ಕೂಡ ಚೆನ್ನಾಗಿ ಮಾಡಿ, ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಜಿವಿ ಟಿ ಒಟಿ ಮಾತಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರಾಗಾದ್ರೆ ಮತ್ತೊರ್ವ ವಿದ್ಯಾರ್ಥಿಯನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಮುರಳಿದ್ದಾರೆ. ಸರ್, ಯಾವ ಸ್ಕೂಲಿಂದ ಈ ಸೆಂಟರ್ಗೆ ಎಕ್ಸಾಮ್ ಬರೆಯೋದಕ್ಕೆ ಬಂದಿದ್ದೀರಾ? ಸಿದ್ಧಾರ್ಥದಿಂದ ಜೂನಿಯರ್ ಕಾಲೇಜಿಗೆ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೀನಿ. ಓಕೆ, ಇನ್ನಿವತ್ತು ಕನ್ನಡ ಪೇಪರ್ ಫಸ್ಟ್ ಪೇಪರ್ ಅಟೆಂಪ್ಟ್ ಮಾಡಿದ್ರ, ಹೇಗಿತ್ತು ಪೇಪರು? ಈಸಿ ಇತ್ತು, ಚೆನ್ನಾಗಿತ್ತು, ಚೆನ್ನಾಗಿ ಬರೆದಿದೆ. ಒಂದು 90-95 ಬರೆದೆ. ಅಷ್ಟು ಸ್ಕೋರ್ ಬರೋವಷ್ಟು ಬರ್ಬೇಕು. ಇನ್ನು ನಿಮಗೆ ಕ್ಲಾಸಸ್ ಎಲ್ಲ ಹೇಗಾಗ್ತಿತ್ತು ಸರ್? ಚೆನ್ನಾಗಾಗಿತ್ತು, ಚೆನ್ನಾಗಿ ಮಾಡ್ತಿದ್ರು, ಚೆನ್ನಾಗಾಗಿತ್ತು. ಅಂದರೆ ಈಗಾಗಲೇ ಹಿಂಚೆ 2 ವರ್ಷ ಕೊರೋನಾ ಇತ್ತು, ನಿಮಗೆ ಆನ್ಲೈನ್ ಕ್ಲಾಸಸ್ ಆಗ್ತಾ ಇತ್ತು, ಈ ಸರಿ ನಿಮಗೂ ಆನ್ಲೈನ್ ಕ್ಲಾಸಸ್ ಸ್ವಲ್ಪ ಮಟ್ಟಿಗಾಗಿದೆ, ಸ್ವಲ್ಪ ನೀವು ಆಫ್ಲೈನ್ ಕ್ಲಾಸಸ್ ಕೇಳಿದ್ದೀರಾ. ಏನಾದರೂ ಟಫ್ ಅನಿಸ್ತಾ ಅಥವಾ ಇರಬೇಕಿತ್ತು ಕ್ಲಾಸಸ್ ಅಂತ ಏನಾದರೂ ಅನಿಸ್ತಾ ಫೀಲ್ ಬಂತ, ಅಥವಾ ಅದ್ರ ಬಗ್ಗೆ ಏನಾದರೂ ನರ್ವಸ್ ಇದೆಯಾ? ಏನೂ ಇಲ್ಲ, ನರ್ವಸ್. ಆನ್ಲೈನ್ ಕ್ಲಾಸ್ ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ? ಮಾಡಿದ್ವಿ. ಓಕೆ ಸರ್, ಜಿವಿ ಟಿ ಒಟಿ ಮಾತಾಡೋದಕ್ಕೆ ನೋಡು ಚೆನ್ನಾಗಿ.
ಇನ್ನು ಹಲವು ವರ್ಷಗಳಿಂದ ತಾಲೂಕಿನಲ್ಲೇ ಉತ್ತಮ ಶಿಕ್ಷಣ ಮತ್ತು ಪರೀಕ್ಷೆ ಭದ್ರತಾ ದೃಷ್ಟಿಯಲ್ಲಿ ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತಕ್ಕೆ ಹೆಸರುವಾಸಿಯಾಗಿರುವ ಜೂನಿಯರ್ ಕಾಲೇಜಿನಲ್ಲಿ ವಿಶೇಷವಾದ ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಸಿದ್ಧತೆ ಮಾಡಿರುವ ಜೊತೆಗೆ ಇನ್ನು ಈ ಶಾಲೆಯೇ ಪರೀಕ್ಷಾ ಕೇಂದ್ರವಾಗಿರುವುದರಿಂದ ಆರಕ್ಷಕರ ಭದ್ರತೆ, ಕೋವಿಡ್ ನಿಯಮ ಮತ್ತು ಶಾಲಾ ಸಮವಸ್ತ್ರ, ಕೊಠಡಿಗಳ ವ್ಯವಸ್ಥೆ, ಪರೀಕ್ಷಾ ಮಕ್ಕಳಿಗೆ ಕುಡಿಯುವ ನೀರು ಮತ್ತು ಶೌಚಾಲಯ ಜೊತೆಗೆ ಕೊಠಡಿಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಹೀಗೆ ಎಲ್ಲಾ ರೀತಿಯಲ್ಲಿ ಪರೀಕ್ಷೆ ಬರೆಯುವಂತಹ ಮಕ್ಕಳಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಶಾಲಾ ಮುಖ್ಯಸ್ಥರು ತಿಳಿಸಿದ್ದಾರೆ. ಎಸ್ ವೀಕ್ಷಕರೇ, ಇನ್ನು ಈಗಾಗಲೇ ನಿಮಗೆ ಗೊತ್ತಿರುವಂತಹ ಈ 21-22 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಇವತ್ತು ರಾಜ್ಯಾದ್ಯಂತ ಪ್ರಾರಂಭವಾಗಿದೆ. ಹಾಗೆ ಇವತ್ತು ಹೊಸದುರ್ಗದ ಜೂನಿಯರ್ ಕಾಲೇಜಲ್ಲಿದ್ದೀವಿ. ಜೂನಿಯರ್ ಕಾಲೇಜಿನ ವೈಸ್ ಪ್ರಿನ್ಸಿಪಾಲ್ ಆದಂತಹ ನಾಗೇಂದ್ರಪ್ಪ ಸರ್ ಇದ್ದಾರೆ. ಹಾಗಾದ್ರೆ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಸರ್, ಇವತ್ತು ಎಕ್ಸಾಮ್ ಆಗಿದೆ, ಎಸ್ಎಸ್ಎಲ್ಸಿ ಫಸ್ಟ್ ಪೇಪರ್ ಇವತ್ತು ಈಗಾಗಲೇ ಎಕ್ಸಾಮ್ ಮಕ್ಕಳು ಮಾಡಿದ್ದಾರೆ, ಹೇಗೆಲ್ಲ ಪ್ರಿಕಾಕ್ಷನ್ ಇತ್ತು ಸರ್ ನಿಮ್ಮ ಕಡೆಯಿಂದ? ಮೇಡಮ್, ಈಗ ನಮ್ಮ ಇಲಾಖೆ ಸುತ್ತಲೇ ಯಾವ ರೀತಿ ಹೇಳಿದೆ ಆ ರೀತಿ ನಾನು ಮಾಡ್ಕೊಳ್ತಿದ್ದೀನಿ. ಈಗ ಉದಾಹರಣೆ, ಮಕ್ಕಳಿಗೆ ಸ್ಯಾನಿಟೈಸೇಷನ್ ಮಾಡಿಸಿದ್ವಿ ಬಂದ ತಕ್ಷಣ. ಕ್ಯೂ 3 ಡಿಸ್ಟೆನ್ಸಲ್ಲಿ ಅವರಿಗೆ ನಿಲ್ಲಿಸ್ಬಿಟ್ಟು ನಂತರ ಟೆಂಪ್ರೇಚರ್ ಟೆಸ್ಟ್ ಮಾಡಿಬಿಟ್ಟು ಮಾಸ್ಕ್ ಹಾಕ್ಸ್ಕೊಂಡು ಇದು SOP ಮೇಂಟೈನ್ ಮಾಡಿಕೊಂಡು ಎಕ್ಸಾಮಿನೇಷನ್ ಹಾಲಲ್ಲಿ ಕಳಿಸ್ಕೊಟ್ಟಿ ಮೇಡಮ್. ಸರ್, ಇನ್ನು ಈಗಾಗಲೇ ಪತ್ರಿಕೆಗಳದ್ದು ಈಗಾಗಲೇ ನೋಡ್ತಾ ಇದ್ದೀರಾ, ಎಕ್ಸಾಮ್ಗೆ ಎಷ್ಟೆಲ್ಲ ಮಕ್ಕಳು ಅಟೆಂಡ್ ಆಗಿದ್ರು, ಅಂದರೆ ನಿಮ್ಮಲ್ಲಿ ಸ್ಟ್ರೆಂತ್ ಎಷ್ಟಿತ್ತು, ಎಷ್ಟು ಜನ ಇವತ್ತು ಈ ವರ್ಷ ಎಕ್ಸಾಮ್ ಅಟೆಂಪ್ಟ್ ಮಾಡಿದ್ರು, ಎಷ್ಟು ಜನ ಇವತ್ತು ಎಕ್ಸಾಮ್ಗೆ ಬಂದಿದ್ರು? ಓಕೆ ಮೇಡಮ್, ನಮ್ಮ ಸೆಂಟ್ರಿಗೆ ಅಂದರೆ 051 IIT ಜೂನಿಯರ್ ಕಾಲೇಜಿಗೆ 391 ಅಲರ್ಟ್ ಆಗಿದ್ದಾರೆ ಮೇಡಮ್. ಅದರಲ್ಲಿ ಈಗ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಗೈರು ಹಾಜರಾಗಿದ್ದಾರೆ, ಇನ್ನು 289 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಅವರೆಲ್ಲರೂ ಸಮೇತ ಪರೀಕ್ಷೆನ ಬರೆದಿದ್ದಾರೆ, ಯಾವುದೇ ಸಮಸ್ಯೆ ಆಗಲಿಲ್ಲ. ಸರ್, ಇನ್ನು ಈ ಬಾರಿ ಅಂದರೆ ಕಳೆದ 2 ಕೊರೋನಾ ಇರೋದ್ರಿಂದ ಈ ಬಾರಿ 2 ಆನ್ಲೈನ್ ಕ್ಲಾಸಸ್ ಜಾಸ್ತಿ ಆಗಿದೆ. ಈ ವರ್ಷ ಸ್ವಲ್ಪ ಆನ್ಲೈನ್ ಕ್ಲಾಸು, ಸ್ವಲ್ಪ ಆಫ್ಲೈನ್ ಕ್ಲಾಸಸ್ ಆಗಿದೆ. ಮಕ್ಕಳಿಗೆ ಒಂದು ಸ್ವಲ್ಪ ನರ್ವಸ್ನೆಸ್ ಇರುತ್ತೆ, ಫೀಲ್ ಇರುತ್ತೆ, ಭಯ ಇರುತ್ತೆ. ಯಾಕಂದರೆ ಮಕ್ಕಳಿಗೆ ಇದೊಂದು ಟರ್ನಿಂಗ್ ಪಾಯಿಂಟ್, ಫ್ಯೂಚರಲ್ಲೇ ಟರ್ನಿಂಗ್ ಪಾಯಿಂಟ್ SSLC ಅಂತೀವಿ. ಅಂಥ ಮಕ್ಕಳಿಗೆ ಹುಮ್ಮಸ್ ತುಂಬಿಸೋದಕ್ಕೆ ಏನಾದರೂ ಸ್ಪೆಷಲ್ ಪ್ರೋಗ್ರಾಮ್ ಏನಾದರೂ ಹಾಕಿದ್ರೆ, ಸ್ಟಡೀಸಿಗೆ ಸಂಬಂಧಪಟ್ಟಂಗೆ ಸ್ಪೆಷಲ್ ಕ್ಲಾಸ್ ಆಗಿರ್ಬೋದು, ಈ ಥರದ ಯಾವುದಾದ್ರೂ? ಹೌದು ಮೇಡಮ್, ಈಗ ತಾವು ಹೇಳಿರೋ ಪ್ರಕಾರ ಇಲಾಖೆ ನಿಯಮದಂತೆ ಈಗ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ 9:00-9:45 ನಾವು ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ವಿ. ಸಂಜೆ 4:00-5:00 ತನಕ ಗ್ರೂಪ್ ಸ್ಟಡೀಸ್ ಮಾಡ್ತಾ ಇದ್ವಿ. ಆಮೇಲೆ ಶಾಲೆಗಳಲ್ಲಿ ಅಷ್ಟೇ ಅಲ್ಲದೆ ಕ್ವಿಜ್ ಕಾಂಪಿಟೇಷನ್ಸು, ಆಮೇಲೆ ಗ್ರೂಪ್ ಡಿಸ್ಕಷನ್ ಮೆಥಡು, ಇವೆಲ್ಲವೂ ಸಮೇತ ಪರೀಕ್ಷಾ ನಿಯಮದ ಅನುಸಾರ ಮಾಡ್ತಿದ್ವಿ. ಈಗ ಸಿಲೆಬಸ್ಸನ್ನು 20% ರೆಡ್ಯೂಸ್ ಮಾಡಿದ್ದಾರೆ ನಮ್ಮ ಇಲಾಖೆನೇ. ಆ ಸಿಲೆಬಸ್ ರೆಡ್ಯೂಸ್ ಜೊತೆಗೆ ಕ್ವಶನ್ ಪೇಪರು 1 ಬಿಟ್ಟಿದ್ದಾರೆ ಬೋರ್ಡಿಂದ. ಡಿಸ್ಟ್ರಿಕ್ಟ್ ಲೆವೆಲ್ ಕ್ವಶನ್ ಪೇಪರ್, ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರ್, ಆಮೇಲೆ ಬೋರ್ಡಿಂದ ಬಿಟ್ಟಿರ್ತಕ್ಕಂಥ ಕ್ವಶನ್ ಪೇಪರು ಎಲ್ಲವೂ ಸೇರಿ ವಿದ್ಯಾರ್ಥಿಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ವಿ. ಹೀಗಾಗಿ ವಿದ್ಯಾರ್ಥಿಗಳು ಕನ್ನಡ ಪತ್ರಿಕೆನ ಚೆನ್ನಾಗಿ ಬರೆದಿದ್ದಾರೆ ಮೇಡಮ್. ಸರ್, ಇನ್ನು ಈಗಾಗಲೇ ನೀವು ನೋಡ್ತಾ ಇರ್ಬೋದು ಕೆಲವು ದಿನಗಳಿಂದ ತುಂಬ ಏನು ಸುದ್ದಿಯಲ್ಲಿದೆ, ಹಿಜಾಬ್ ಸಮಸ್ಯೆ. ಹಿಜಾಬ್ ಸಮಸ್ಯೆ ಸಂಬಂಧಪಟ್ಟಂಗೆ ಮಕ್ಕಳು ಈ ಒಂದು ಪರೀಕ್ಷೆ ಕೊಠಡಿಗೆ ಹಿಜಾಬ್ ಹಾಕೊಂಬರೋದಕ್ಕೆ ನಿಮ್ಮ ಶಿಕ್ಷಣ ಸಂಸ್ಥೆಯಿಂದ ಅವಕಾಶ ಇದ್ದೋ ಇಲ್ವೋ, ಅಥವಾ ಅದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಹೇಳೋದಾದರೆ? ಮೇಡಮ್, ನಮ್ಮ ಶಿಕ್ಷಣ ಇಲಾಖೆಯಿಂದ ಎಲ್ಲರೂ ಕಡ್ಡಾಯವಾಗಿ ಯೂನಿಫಾರ್ಮನ್ನು ಹಾಕೊಂಬರ್ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಯೂನಿಫಾರ್ಮ್ ಹಾಕೊಂಬಂದಿದ್ರು. ಈ ನಿಜಾಬ್ಜಿ ಸಂಬಂಧಪಟ್ಟಂತೆ ಯಾವ ಮಕ್ಕಳು ಸಮೇತ ಆ ರೀತಿ ನಮ್ಗೆ ಆಗಿಲ್ಲ ಮೇಡಮ್. ಸರ್, ಇನ್ನು ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ತಾಲೂಕು ಮಟ್ಟದಿಂದ ಆಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದಿಂದ ಆಗಿರ್ಬೋದು, ಯಾವೆಲ್ಲ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು, ಹೇಗೆಲ್ಲ ಪರಿಶೀಲನೆ ನಡೀತು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಓಕೆ ಮೇಡಮ್, ಇವತ್ತಿನ ಪರೀಕ್ಷೆಗೆ ಮೇಡಮ್ ನಮ್ಮ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ರವಿಶಂಕರ್ ರೆಡ್ಡಿ ಸಾಹೇಬರು, DDPI ಇವರು ಭೇಟಿ ನೀಡಿ ಇಡೀ ಪರೀಕ್ಷಾ ಕೇಂದ್ರವನ್ನು ಪರಿಶೀಲನೆ ಮಾಡಿದರು. ಯಾವುದೇ ರೀತಿಯ ಸಮಸ್ಯೆ ಇಲ್ಲದಂತ ಭಾವಿಸ್ಕೊಂಡು ಉತ್ತಮ ನಡೆಸಿದ್ರಿ. ಥ್ಯಾಂಕ್ಸಪ್ಪ, ಮಕ್ಕಳಿಗೆ ಚೆನ್ನಾಗಿ ಬರೀಲಿ, ಏನು ಸಮಸ್ಯೆ ಇಲ್ಲ, ಯಾವುದೇ ಸಮಸ್ಯೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತೇಳಿ ಹೇಳಿದರು ಮೇಡಮ್. ಅದೇ ಥರ BO ಜೇಪ್ ಸರ್ ಅವರು ಸಮೇತ ಭೇಟಿ ನೀಡಿ ಅವರು ಸಮೇತ ಚೆನ್ನಾಗಿ ನಡೀತಾ ಇದೆ, ತೊಂದರೆ ಇಲ್ಲ, ಕಾಮನ್ ನಡೀತಾ ಇದೆ, ಫೈನ್ ಅಂತ ಅವರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ಸಿಟ್ಟಿಂಗ್ ಸ್ಕ್ವಾಡ್ ದಿನೇಶ್ ಅವರು ಸಿಟ್ಟಿಂಗ್ ಸ್ಕ್ವಾಡಕ್ಕೆ ಬಂದಿದ್ದರು, ಉಪ ಅಧೀಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಇದ್ದರು. ಇನ್ನು ದಾವಣಗೆರೆ ಡಯಟಿಂದ ತ್ರಿವೇಣಿ ಮೇಡಮ್ ಅವರು, ಮಂಜುನಾಥ್ ಚಾರ್ ಅಂತೇಳಿ ಅವರು ಡಯಟ್ ಲೆಕ್ಚರರ್ಸ್, ಅವರು ಸಮೇತ ಭೇಟಿ ನೀಡಿ ಪರೀಕ್ಷೆ ಉತ್ತಮವಾಗಿ ನಡೀತಿದೆ ಅಂತೇಳಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಎಲ್ಲ ಅಧಿಕಾರಿಗಳು ಭೇಟಿ ನೀಡಿ ನಮ್ಮ ಶಾಲೆಗೆ ಪ್ರಶಂಸೆಯನ್ನು ಹೇಳಿದ್ರು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಒಟ್ಟಾರೆ ಇಂದು ಬೆಳಗ್ಗೆಯಿಂದ ಅಲ್ಲಲ್ಲಿ ಹಿಜಾಬ್ನ ಒಂದಷ್ಟು ಗೊಂದಲಗಳ ಸುದ್ದಿ ಕೇಳಿ ಬಂದಿದ್ದು, ಸದ್ಯ ಹೊಸದುರ್ಗ ಪಟ್ಟಣದಲ್ಲಿ ಇಂತಹ ಅಹಿತಕರ ಘಟನೆಗಳಿಗೆ ವಿದ್ಯಾರ್ಥಿಗಳು ತಲೆ ಕೊಡದೆ ವರ್ಷವಿಡೀ ಓದಿದಂತಹ ಓದಿಗೆ ಪರೀಕ್ಷೆಯ ಮೂಲಕವೇ ತಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋ ಭಾವನೆಯಿಂದ ಶಾಂತಿಯುತವಾಗಿ ಮತ್ತು ಉತ್ತಮವಾಗಿ ಎಂದು ಮೊದಲ ಪತ್ರಿಕೆಗೆ ಉತ್ತರಿಸಿ ಬಂದಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ GBTV. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, GBTV.
ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.